ಎಂಬಿನ್ಯೂಸ್ ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ. ಅಂಕದಲ್ಲಿ ಲಿಂಗ ಸ್ಥಾಪನೆ ಮಾಡಿಕೊಂಡು ಶಿವನ ಪಾದವನ್ನು ಹೊಂದಬೇಕು. ಪಾಪ ಕರ್ಮದ ಕಾರ್ಯ ಮಾಡದೆ ಪುಣ್ಯದ ಕೆಲಸ ಕಾರ್ಯಗಳನ್ನು ಮಾಡಿದರೆ ಪಾಪ ನಾಶವಾಗಿ ಪುಣ್ಯ ಪ್ರಾಪ್ತಿಯಾಗುವುದು ಎಂದು ಬಂಡಿಗಣಿಯ ಚಕ್ರವರ್ತಿ ದಾನೇಶ್ವರ ಶ್ರೀಗಳು ಹೇಳಿದರು. ಅವರು ಘಟಪ್ರಭಾ ಮಲ್ಲಾಪುರ ಪಟ್ಟಣದ ವಿಠಲ ರುಕ್ಮಿಣಿ ದೇವಸ್ಥಾನದಲ್ಲಿ ನಡೆದ ಪಾರಮಾರ್ಥಿಕ ಸಪ್ತಾಹದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಕಲ್ಮಶವಾದ ಮನಸ್ಸು ಹೊಂದದೆ ಪರಿಶುದ್ಧವಾದ ಮನಸ್ಸಿನಿಂದ ಪ್ರಹ್ಲಾದನಂತಹ ಭಕ್ತಿ ಮಾಡಿದರೆ ದೇವರು ಒಲಿಯುವನು. ಜಾತಿ ಗುರುವಿನ ಮಂತ್ರವಾದಿಗಳನ್ನು ನಂಬದೆ ನೀತಿ ಧರ್ಮದ ಮಾರ್ಗವನ್ನು ತೋರಿಸಿ ಉದ್ದಾರ ಮಾಡುವ ಸಮರ್ಥ ಗುರುವಿನನ್ನು ಮಾಡಿಕೊಂಡು ಸನ್ಮಾರ್ಗದಲ್ಲಿ ನಡೆದರೆ ಮಾನವ ಜನ್ಮ ಉದ್ದಾರವಾಗುತ್ತದೆ. ಧರ್ಮವಂತರ ರಾಜಕಾರಣಿಗಳ ಗುರು ಶಿಷ್ಯರ ಗಂಡ ಹೆಂಡತಿ ಮನಸ್ಸು ಕೆಡಿಸಿ ಅಗಲಿಸುವ ಪಾಪದ ಕೆಲಸ ಮಾಡಬಾರದು. ಲೋಕವು ಸತ್ಯವು ಮಿಥ್ಯವು ಎರಡೂ ಇದೆ. ದುಷ್ಟರ ಸಂಘ ಮಾಡಿ ಜೀವನ ಹಾಳು ಮಾಡಿಕೊಳ್ಳದೆ ಸತ್ಯವಂತರ ಸಂಘ ಮಾಡಿ ಉದ್ದಾರವಾಗಿರಿ. ಭೂಮಿಯ ಮೇಲೆ ಮೋಸ ವಂಚನೆ ತಾಂಡವಾಡುತ್ತಿದೆ. ಪಾಪ ಹೆಚ್ಚಾದಾಗ ಕಾಲಕಾಲಕ್ಕೂ ಮಾಧವಾನಂದರಂತಹ ಅವತಾರಿಗರು ಬರುತ್ತಿರುತ್ತಾರೆ. ತಿಳಿದುಕೊಂಡು ಅವರ ಸನ್ಮಾರ್ಗದಲ್ಲಿ ಸಾಗಬೇಕು ಎಂದು ಹೇಳಿದರು. ದಯಾನಂದ ಶ್ರೀಗಳು ಮಾತನಾಡಿ, ದೇವಸ್ಥಾನಕ್ಕೆ ಹೋದರೆ ದೇವರು ಮಾತನಾಡುವುದಿಲ್ಲ. ಭಕ್ತರು ಭಕ್ತಿ ಮಾಡಿದರೆ ಬಂದ ಕಷ್ಟ ಬಯಲು ಮಾಡಿ ಬೇಡಿದ್ದನ್ನು ಕೊಡುವ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ದಾನೇಶ್ವರ ಶ್ರೀಗಳು ಎಂದು ಹೇಳಿದರು. ಮಾರುತಿ ಹುಕ್ಕೇರಿ ಮಾತನಾಡಿ, ಜೋರಾಗಿ ಮಳೆ ಬರುತ್ತಿದ್ರೂ ಭಕ್ತರು ಅಲ್ಲುಗಾಡದೆ ಕುಳಿತುಕೊಂಡು ಅನುಭವ ಕೇಳುವುದನ್ನು ನೋಡಿದರೆ ಇದೊಂದು ವಿಶೇಷ ಹಾಗೂ ಭಕ್ತಿಯ ಪರಾಕಾಷ್ಠೆ. ಹಾದಿ ಬೀದಿ ಪುಣ್ಯ ಕ್ಷೇತ್ರಗಳಲ್ಲಿ ಹಸಿದವರಿಗೆ ಅನ್ನ ನೀಡುವ ದಾನೇಶ್ವರ ಶ್ರೀಗಳ ಪುಣ್ಯದ ಕಾರ್ಯಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲವೆಂದು ಹೇಳಿದರು. ದಾನೇಶ್ವರ ಶ್ರೀಗಳನ್ನು ಘಟಪ್ರಭಾ ಮಲ್ಲಾಪುರ ಭಕ್ತರು ಅಲಂಕರಿಸಿ ಸನ್ಮಾನಿಸಿದ್ರು. ಈ ಸಮಯದಲ್ಲಿ ವಿಜಯ ವೇದಾಂಗ ಶ್ರೀಗಳು, ಶಾಂತಮ್ಮ ತಾಯಿ, ಮಲ್ಲಪ್ರಭಾ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದ ಮೀನಾಕ್ಷಿ ನೆಲ್ಲಗಳಿ, ಸಿಪಿಎ ಶ್ರೀಶೈಲ ಬ್ಯಾಕೋಡ, ಸಮತೋಲ ಪತ್ರಿಕೆಯ ಸಂಪಾದಕರಾದ ಮಡಿವಾಳಪ್ಪ ಮುಚಳಂಬಿ, ಗ್ರಾಮ ಲೆಕ್ಕಾಧಿಕಾರಿ ಜಗದೀಶ್ ಚುರಿ, ರಾಮಣ್ಣ ಹುಕ್ಕೇರಿ, ಮನೋಜ ಕಲಬುರ್ಗಿ, ಕರೆಪ್ಪ ದಡ್ಡಿಮನಿ, ಖ್ಯಾತ ಗಾಯಕಿ ಸವಿತಾ ಪಟ್ಟಣಶೆಟ್ಟಿ, ಮಾರುತಿ ದುಃಖ ನಟಿ ಸೇರಿದಂತೆ ಅನೇಕರಿದ್ದರು. ಬಸವನ್ ಹೆಂಗ ಆಗ್ಯಾನು ಪುರಾಣ ಹೇಳುದಂತ ಬಸವನಪ್ಪ ಪುರಾಣ ಹೇಳುದಷ್ಟ ಆತ. ನೀ ಯಾವಾಗ ಬಸವನಪ್ಪ ಹಿಂದಿನ ಪುರಾಣ ಹಿತದಿಂದ ಹೇಳ್ತೀರಿ, ನಿಮ್ಮ ಪುರಾಣದಿಂದ ಹೇಳ್ಬೇಕನ್ನ ಆತ. ಹಿಂದಿನ ಪುರಾಣ ಹೇಳ್ತಿ ಬಸವನ ಹಂಗಿದ್ದ, ಚಂದ್ರ ಬಸವನ ಹಂಗಿದ್ದ, ಕೃಷ್ಣ ಹಂಗಿದ್ದ. ನಿನಗೇನಾಯ್ತಿ, ನೀನು ಭಕ್ತಿ ಮಾಡಲ್ಲ, ನೀನು ಧ್ಯಾನ ಮಾಡು, ನಿನಗೂ ಸ್ವಪ್ನ ಸುಸ್ವಪ್ನ ಜಾಗ್ರತ ಮೂಲ ಅವಸ್ಥಾದಾಗ ಪರಮಾತ್ಮ ಕಾಣಕಂತ ಬಸವನ್ ಹೆಂಗ ಆಗ್ಯಾನು ಪುರಾಣ ಹೇಳುದಂತ ಬಸವನಪ್ಪ ಪುರಾಣ ಹೇಳುದಷ್ಟ ಆತ. ನೀ ಯಾವಾಗ ಬಸವನಪ್ಪ ಹಿಂದಿನ ಪುರಾಣ ಹಿತದಿಂದ ಹೇಳ್ತೀರಿ, ನಿಮ್ಮ ಪುರಾಣದಿಂದ ಹೇಳ್ಬೇಕನ್ನ ಆತ. ಹಿಂದಿನ ಪುರಾಣ ಹೇಳ್ತಿ ಬಸವನ ಹಂಗಿದ್ದ, ಚಂದ್ರ ಬಸವನ ಹಂಗಿದ್ದ, ಕೃಷ್ಣ ಹಂಗಿದ್ದ. ನಿನಗೇನಾಯ್ತಿ, ನೀನು ಭಕ್ತಿ ಮಾಡಲ್ಲ, ನೀನು ಧ್ಯಾನ ಮಾಡು, ನಿನಗೂ ಸ್ವಪ್ನ ಸುಸ್ವಪ್ನ ಜಾಗ್ರತ ಮೂಲ ಅವಸ್ಥಾದಾಗ ಪರಮಾತ್ಮ ಕಾಣಕಂತ ಪರಮಾತ್ಮ ಭೇಟಿ ಮೇಲೆ ನಿಮಿಸಿರ್ತೈತಿ. ನಿನ್ನ ದಾನ ಧ್ಯಾನ ಮೇಲೆ ನಿನ್ನ ಮನಸ್ಸು ಸ್ವಚ್ಛತೆ ಮೇಲೆ ಪರಮಾತ್ಮ ಸಿಗ್ತಾನೆ ನನಗೆ. ಅದಕ್ಕೆ ನಿನ್ನ ಮನಸ್ಸು ಸ್ವಚ್ಛ ಮಾಡಪ್ಪ. ಅದಕ್ಕಾಗಿ ಹುಲಿ ಅಲ್ಲ ಬಂಗಾರ ಪಾತ್ರೆಯವ್ರಿಗೆ ಯಾಕೆ ಉಳಿತೈತಿರ್ಲ ಹಾಳಾಗಿಲ್ಲ. ಹಂಗೆ ಬಂಗಾರದಂತ ಮನಸ್ಸು ನಿನ್ನ ಶುದ್ಧ ಬುದ್ಧಿ ಒತ್ತೋದ್ರ ಚೀಟಿ ಚಪಾತಿ ಚೇಡಿ ಚಾಡ ಹೇಳುದು ಬಿಟ್ಟಿರ್ರ ನಿನ್ನ ಶುದ್ಧ ಮನಸ್ಸು ಆತದ. ನೀನೇ ಬಂಡಿಗಿರಿ ಸ್ವಾಮಿಗೆ, ಬಂಡಿಗಿರಿ ಸ್ವಾಮಿ ಯಾಕೆ ನಮಸ್ಕಾರ ಮಾಡ್ತಿ? ಆ ಸಹಿತ ನೀವು ಈ ಹೆಂಗ ಗಟ್ಟಿ ಹೆಂಗ ಕುತ್ತಲ್ಲ ಹಿಂಗ ಗಟ್ಟಿ ಹೆಂಗ ಭಕ್ತಿ ಮಾಡ್ಬೇಕಿಲ್ಲ, ಭಕ್ತಿ ಬಾರದು ಅವರು. ನಾವು ಬಾಸನ ಬಾಸನ ಹುಟ್ಟು ಬಾಸನ ಸತ್ತು ಆ ಹುಟ್ಟು ಸಾವಿರದ ಬಿಡುಗಡೆ ಆಗ್ಬೇಕಾದ ನಾನು ಏನು ಮಾಡ್ತಪ್ಪಣ್ಣ, ನಮ್ಮ ಘಟ್ಟಪ್ರಭ ಮಲ್ಲಾಪುರ ಎಲ್ಲ ಮಂದಿ ಕೂಡಿ ಇದೊಂದು ಪುಣ್ಯ ಕೆಲಸ ಮಾಡಕ್ಕಿತ್ತೀನಿ. ಈ ಪುಣ್ಯ ಕೆಲಸ ಮಾಡೋದ್ರಿಂದ ಏನಾಗ್ತೈತೆ, ಪುಣ್ಯ ಬೆಳಿತೈತಿ, ಪಾಪ ನಾಶ ಆಕತಿ,
ಮಾನವತನ ಉದ್ದಾರ ಆಕತಿ ಮಾನವ ಉದ್ದಾರ ಆಗಬೇಕಾದ ಇಂತ ಪುಣ್ಯದ ಕೆಲಸ ಮಾಡಬೇಕು ಈ ಪುಣ್ಯ ಮತ್ತೊಮ್ಮೆ ಮಾನವ ಜನ್ಮ ಪಡೆಯಲಿ ಮತ್ತೆ ನಾವು ಒಪ್ಪಿಕಾದ್ರಿ ನಾನು ಆಕಳ ಜಾತಿ ಜಾಟ ಹುಟ್ಟಿ ಈಗ ಮತ್ತೆ ಹಾಲಿ ಮನುಷ್ಯಲಾಗಿ ಬಂದು ತಿಳುವರ್ತಾ ಬಂದು ನಮ್ಮ ಬುಡ್ಡಿನ ಬಿಡದಾಗ ಬಾಳ್ಬಿಡ್ತೀವಿ ಅವ ಮುಂದೆ ನಾ ಏನೂ ಅಲ್ಲ ಸುಮ್ಮನೆ ಮಾನ ಕೊಡ್ತದ ಮತ್ತೆ ಆ ಭಕ್ತ ಮುಂದೆ ಅಂತ ಭಕ್ತ ಮುಂದೆ ನಾ ಬಲ್ಲವಲ್ಲ ನನ್ನ ಭಕ್ತರು ನನಗಿಂತಲೂ ಬಹಳ ದೊಡ್ಡವಾಗ ಹಂಗ ಕಜಾಪ ಏನು ಕೇಳ್ದ ಮತ್ತೆ ಅವನು ಆಗ್ಬಿಡಿಸಲ್ಲ ವಿಷ್ಣು ಪ್ರಮಾತ್ ನೀವು ಹೇಳ್ದಾಗ ಕೇಳ್ತಾರ ಕೃಷ್ಣ ಹೇಳ್ದಾಗ ನಾವು ಕೇಳಂಗಿಲ್ಲ ಕೃಷ್ಣ ನಾವು ಹೇಳ್ದಾಗ ಮಾತ್ರ ಕೇಳ್ತಾ ಅವ ಪುಟ್ಮಾನು ಹೌದು ಹಮಾನು ಹೌದು ನಿಮ್ಮ ಕೈಯಾರ ಕೂಡಿ ಯಾರು ಅವನು ಸತ್ಯ ಸುಖವಾಗಿ ಪಿಯಾಗ ಗಾಂಡಿಗೆ ಹೇಳ್ತಾ ಗೋವಾ ಕುಮಾರ ಕೇಳಾಗ ಗಿಡಿಗೆ ಮಾಡುವ ಆಳಾದ ಏನ ಆಗೋಗ್ಬಿಟ್ಟಣ ಹಂದಾಗಿ ಸಹಿತ ಬಂದ ಕೃಷ್ಣ ಆಗಿ ಬಂದ ಗೋವಾಗಿ ಬಂದ ಮತ್ತೆ ಆಗಿ ಬಂದ ಹತ್ತಾಳೆ ಕಷ್ಟಪಟ್ಟ ಹೇಳೋ ಅವ್ನಿಗೆ ಯಾವ ಸುಖ ಆಯ್ತಿ ಅದಕ್ಕಾಗಿ ಬರ್ಲಾಸ್ತಿ ಕಪ್ಪೇಳ್ತಾನು ಕೇಳಲೇನ್ ಹುಟ್ಟಿ ಹುಟ್ಟಿ ಬರ್ತಿದ್ದ ಕಷ್ಟ ಪಡಿತಿದ್ದ ಇದೇ ಒಬ್ಬ ಕೆರ್ಮಾಕಿತ್ತಿಲ್ಲ ಸಂಗಮನಾಥನು ಬಾಲಾಜಿಗೆ ವೆಂಕಟೇಶನು ಮಾಕಂಡಗೆ ಸ್ವಾನವಾಗ್ಯಾನ ಹಾಗೆ ನೀವೆಲ್ಲ ದೇವಾದಿಗಳನ್ನ ಹಡಿಬೇಕು ನೀವು ನಿಮ್ಮ ಅಂಗದೊಳಗ ಲಿಂಗ ಆಗ್ಬೇಕಾದ ಬಾಳ ತಡ ಆಗಿಲ್ಲ ಅದಕ್ಕೆ ಬಾಳ ತಡ ಆಗಿಲ್ಲ ಬಾಳೆ ಮಾಡೋದು ಬಾಳ ಬತ್ತೈತಿ ಭಗವಂತ ನಡೆಸ್ಕೊಳ್ಳೋದು ಅಗಾಧ ಏನಿಲ್ಲ ನಿಮ್ಮನ್ನು ನಡೆಸ್ಕೊಳ್ಳೋದು ಅಗಾಧ ನಿಮಗಂತಿದ ನಾವು ಸ್ವಾಪಾನ ಗದ್ದಾಗಿಲ್ಲ ನಾವು ಬಡ್ಡಿ ಸಾಗೋಳು ಅವೇ ನಮಗೆ ಹಂಗೆ ಮಾಡಂಗಿಲ್ಲ ಸ್ವಲ್ಪ ತಡ ಆಗ್ತದ ಬಂಡಿಗಿರಿ ಸ್ವಾಮಿಗಳು ಹೇಳ್ತಾರ ಮಾಡಿರ್ತೀನಿ ನೀವು ಸಿಟ್ಟಿ ಬರ್ತೀನಿ ನನ್ನ ಶಿವ ಸಿಟ್ಟಿ ಬರಂಗಿಲ್ಲ ನನ್ನ ಶಿವ ಮಾತ್ರ ತನ್ನ ನನ್ನ ಕರ್ತವ್ಯ ಕಾಳಜಿನ ಮಾಡಿದ್ರೆ ನನ್ನ ಕಾಯ್ಕೋತ ಬೇಡ ಅಂತಾರ ಹಾಗೆ ನಿಮ್ಮನು ಅವನ ಅವನ ಕಾಯ್ತಾರ ನಾನು ಅವನ ಕೇಳಿ ಕಂಠ ಹಿಡಿದ ಬಿಟ್ಟರೆ ಇನ್ನೊಂದು ಗೊತ್ತಿಲ್ಲ ಅಂತಂದ ನಾನು ಒಟ್ಟು ಮಠಕ್ಕೆ ಬರಾಕತ್ತೀನಿ ದೇವರ ಎಲ್ಲೆಲ್ಲಿ ಹೋಗೋದಿರ್ತಾರ ಬಾಪ ಸಬತಾ ಜೋಗಿ ನೋಡು ಆ ಕಡೆಗೆ ನನ್ನೂ ಕರ್ಕೊಂಡು ಹೋಗಾಕತ್ತ ಬರೀ ನಾನು ಹೋಗುವುದು ತಿನ್ನುವುದು ಒಟ್ಟೆ ಆಗಬಾರ್ದು ಪಾ ಪರಮಾತ್ಮ ನನಗೆ ಒಳ್ಳೆ ಬುದ್ಧಿ ಹಾಕಿ ಜ್ಞಾನ ಕೊಡಪ್ಪ ಅಂತೇಳಿ ನಮ್ಮ ಅಪ್ಪ ಅವ್ರಿಗೆ ಬೇಡ್ಕೊಂಡ್ರಿ ನನಗೆ ಆ ನಂತರ ಪರಮಾತ್ಮ ಜ್ಞಾನ ಕೊಟ್ರಿ ಕಲ್ಲ ದೇವ್ರ ನೋಡ್ತೀನಿ ತಲ್ಲಾಕ ಅಪ್ಪ ಆಗಿ ನನ್ನ ಕರ್ಕೊಂಡು ಹೋದ್ರಿ ಭಾಗವತಿಗೆ ಅಲ್ಲಿ ಹನುಮಪ್ಪ ಮತ್ತು ಪದ್ಮಾವತಿ ಇಬ್ಬರು ಹನುಮಪ್ಪಗಳನ್ನ ತೋರಿಸಿದ್ರಿ ಅಪ್ಪ ಒಬ್ಬ ಗದ ಮ್ಯಾಲ ಮಾಡಿ ಹಿಡಿದ್ರಿ ಒಬ್ಬ ತೆಳಗ ಒಬ್ಬ ಗದ ಮಾಡಿ ಹಿಡಿದ್ರಿ ತೆಳಗ ಆಗ ಅವರು ಹನುಮಪ್ಪಗಳು ಮುಂದ ಏನ್ ಮಾಡ್ತದೆ ಅವರು ಆ ದಿವಸ ಅಪ್ಪ ಇವ್ರನ್ನ ತಗೊಳ್ಳ ನೋಡಪ್ಪ ಚಲೋದಾರಂದ ಪಾಟ್ಪಾಯ ಅವರು ಬಹುಮಟ್ಟ ಸತ್ಯ ಅಲ್ಲ ನೀನು ಬಹುಮ ನದಿ ನೀನು ಶಿವ ನದಿ ನೀನು ವಿಷ್ಣು ನದಿ ಯಾವ ಧ್ಯಾನ ನೀ ಮಾಡ್ತೀವಿ ಅವನ ಹಾಕ್ತೀನಿ ಸುಳ್ಳು ಬಂದಿದ್ದ ಬೆಳಿ ಕೊಡು ಸುಳ್ಳು ಹಾಕ್ತಿ ಸತ್ ಬಂದಿದ್ದ ಬೆಳಿ ಕೊಡು ಸತ್ಸಂಗದ ಹಾಕೊಡು ನೀನು ಉತ್ತರ ಹಾಕಿ ಅದಕ್ಕಾಗಿ ಸಂಘ ನೀನು ಅಂತ ಸಂಘ ಕೊಡೋದ ಈಗೆಲ್ಲ ಕೂಡಿ ಘಟ್ಟ ಪ್ರಮಾದ ಕೂಡಿ ಏನೇನು ಮಾಡಿ ನನ್ನನ್ನು ನಿಮ್ಮನ್ನ ಕುಡಿಸ ಈ ಸಂಘ ಯಾತು ಕುಡಿಸ ಅಂದ್ರೆ ಸತ್ಸಂಗದ ಕೂಡ್ಕೊಂಡು ಉದ್ದಾರ ಆಗುತ್ತೆ ಕುಡಿಸ್ಯಾವು ನಾವು ನೀವು ಚರ್ಚೆಗೆ ಬಂದಿಲ್ಲ ಒಂದು ದಿವಸ ಬಂದ ಇಲ್ಲೇ ಮಾರಿಕೊಂಡ ಅದಕ್ಕ ಒಂದು ಕಡೆ ರೇಣುಕ ಭಗವತ್ಪಾದರು ಒಂದು ಮಾತನ್ನ ಹೇಳ್ತಾರೆ ಸಿದ್ಧಾಂತ ಶಿಖಾಮಣಿ ಒಳಗೆ ಬರ್ತೈತಿ ಅಪ್ರತ್ಯಕ್ಷೋ ಮಹಾದೇವ ಅಪ್ರತ್ಯಕ್ಷೋ ಮಹಾದೇವ ಪ್ರತ್ಯಕ್ಷೋ ಗುರು ರೂಪೇಣ ವರ್ತತೆ ಭಕ್ತಿ ಸಿದ್ಧೇ ನಾವೆಲ್ಲ ದೇವರುಗಳಿಗೆ ಹೋಗ್ತೀವಿ ಹನುಮಪ್ಪಗೆ ಹೋಗ್ತೀವಿ ಉತ್ತಲಗ ಹೋಗ್ತೀವಿ ಶ್ರೀಶೈಲಕ್ಕೆ ಹೋಗ್ತೀವಿ ಕಾಶಿಗೆ ಹೋಗ್ತೀವಿ ಎಲ್ಲ ಕಡೆ ಎಷ್ಟು ಪಾಪ ನಾಶ ಆಗತ್ತೆ ಅಂದ್ರೆ ಗುಡ್ಡದಷ್ಟು ಪಾಪದ್ದು ಸಹಿತ ಒಂದು ಕಡ್ಡಿ ಮೇಲೆ ನಾಶ ಆಗತ್ತೆ ಒಂದು ಗುಡ್ಡದಷ್ಟು ತಗೊಳತಿ ಆ ಗುಡ್ಡದಷ್ಟು ಕಡ್ಡಿ ಬೇಕಾಗಿಲ್ಲ ಒಂದ ಕಡ್ಡಿ ಬೇಕು ಆ ಒಂದ ಕಡ್ಡಿ ಯಾವ್ದು ಒಂದ ಬಳಸಬೇಕು ಆ ಕಳ್ಳಿಗೆ ಹೆತ್ಕೊಂಡು ನಾವು ಭಕ್ತಿ ಮಾಡೋದ್ರಿಂದ ಆ ಪರಮಾತ್ಮ ಒಡಿತಾನ ಪರಮಾತ್ಮ ತುಂಬಾ ಎಲ್ಲ ಇದು ಸಹಿತ ಯಾವ ಕಣ್ಣಿ ಕಾಣಿಸೋದಿಲ್ಲ ಕಾಣೋ ಕಣ್ಣಿ ಎಷ್ಟ ಕಾಣಿಸ್ತಾನ ಇದೀಗ ನಮ್ಮ ಕಶಾಪಣ್ಣ ಹೇಳ್ದ ಏನಪ್ಪ ಯಾರಪ್ಪ ಹುಬ್ಬಳ್ಳಿ ಮಾದಾಪುರಿ ಯಾವತ್ತು ಕ್ರಿಯಾದಿ ಗೋಕಾಕ ಘಟ್ಟಪ್ರಭ ಇತ್ವೇಶಿ ಜಮಖಂಡಿ ಬುಣಟ್ಟಿ ಸಾಗಲಿ ಮುಂಬೈ ತಕ ನೀ ಹೋಗಿ ಬಂದಿ ಆ ಮಾದಾಪುರ ಕೂಡಿ ಏನಕ್ಕೆ ಮಾಡ್ಕೊಂಡಿರ
ನಾವು ಕೂಡ ಏನು ಮಾಡ್ಕೋಬೇಕಾಯಿತಂದ್ರೆ ಯಾದಪ್ಪನ ಕಂಗ ಕಾಲೇ ಹೋಗ್ಬಾರ್ದು ನಾವು ಯಾವಪ್ಪ ಅವನ ಕಾಲಿನ 50 ವರ್ಷ ಬಿಡ್ದು ಯಾವತ್ತು ಮೈ 5 ವರ್ಷ ಅವ್ರಿಗೆ ಮೊದಲ ಹೇಳಬೇಕು ಅಟ್ಟ ಪ್ರಚಾರ ಇದ್ದು ಅವಾಗ ಜನರು ಕೂಡ್ತಾರೆ ಇಲ್ಲಿ ಏನು ಪ್ರಚಾರ ಬೇಕಾಗಿಲ್ಲರಿ ಅಪ್ಪಾರ ಎಲ್ಲಿ ಹೋಗ್ತಾರ ಅಂದ್ರೆ ಜನ ತಯಾರೇ ಇರ್ತಾರೆ ದೊಡ್ಡ ಸಭೆ ಯಾಕಂತ ಕೇಳಿದ್ರೆ ಸಾಮಾನ್ಯರಲ್ಲ ಅಪ್ಪಾರ ಹೇಗದರ ಅಂತ ಕೇಳಿದ್ರೆ ಜನರ ಬೆನ್ನ ಹತ್ತಬೇಕಾದ್ರ ಸುಮಾರ್ತಂಗೆ ಯಾರ್ಯಾರಿಗೆ ಲಾಭ ಸಿಕ್ತಂದ್ರೆ ಬೆನ್ನ ಹತ್ತಿರ್ತಾರ ಮತ್ತೆ ಜಗತ್ತಿನ ಜನರು ಸುಮ್ಮನೆ ಬೆನ್ನ ಹತ್ತಂಗಿಲ್ಲ ಒಬ್ಬ ಗುರುವಿನ ಬೆನ್ನ ಹತ್ತ್ಯಾರ ಅಂತಂದ್ರೆ ಅದಕ್ಕೆ ಹಿಂದೆ ಸಾಕಾಗಷ್ಟು ಲಾಭ ಅದ ಗುರುನಾಥ ಎಲ್ಲರಿಗೂ ದಯಪಾಲಿಸಿದ ಯಾರ್ಯಾರಿಗೆ ಏನೇನೇ ಬೇಕೋ ಅದನ್ನ ಕೊಟ್ಟ ಸಾಮಾನ್ಯ ಗುರು ಅಲ್ಲ मनुष्य लक्ष्मण सहदेव आगे ती आगे ನಿನಗೂ ಕೃಷ್ಣ ಪರಮಾತ್ಮನ ಇರಬೇಕು ನಿನಗೂ ಚೀಟಿ ಚಪಾತಿ ಇರಬಾರದು ನಾ ಕೈ ಮುಗಿದು ವಿನಂತಿ ಮಾಡಿ ಹೇಳುತ್ತ ಮಾತ ನಿಮಗೂ ಚೀಟಿ ಚಪಾತಿ ಮಾಡೋದು ಇರಬಾರದು ನಿಮಗೂ ಕೃಷ್ಣನೇ ಇರಬೇಕು ಆದರೆ ನಿಮ್ಮ ಮೋಕ್ಷಕ್ಕೆ ಅದಕ್ಕೆ ಪ್ರಮಾಣ ನಾನು ಅದು ನಿಮ್ಮಲ್ಲಿ ಆಕಳ ಗುಣ ಬರಬೇಕು ಕೆಟ್ಟ ಗುಣ ಬರಬಾರದು ಆಕಳ ಗುಣ ಬತ್ತದ ಆಕಳ ರಸ್ವ ನಿರಸ್ವ ಹಾಕಿ नीना पार्वती अक्के नीना सन्मुख अक्के नीना गणेश अक्के गणेश पूजा मांगा नीना पूजा बंडी मठ मीना पूजा बंडी मठ मू ना नमस्कार इतना या गुर हंग बेसार अंदर आ शक्ति ऐति अस्ट सेवक एलू यारो मठद मठ आगे यहा मठद अमलू को ಎಲ್ಲೂ ಏನಿಲ್ಲ ದಾಸೋಗ ಅಂದ್ರೆ ನಮ್ಮ ಸದ್ದದಾಗ ನಿಮ್ಮ ನಮ್ಮ ಬಂಡಿಗಿನ ಬಸವಣ್ಣಪ್ಪರ ದಾಸೋಗ ಅನ್ನೋದು ಒಂದೇ ದಾಸೋಗ ನಮ್ಮ ನಾ ಎಲ್ಲ ರಾಜ್ಯ ಅಡ್ಡಾಡಿದ್ರು ಎಲ್ಲ ಕಡೆ ಅಡ್ಡಾಡಿದನು ಹನ್ನೆರಡು ಜ್ಯೋತಿರ್ಲಿಂಗನೂ ಮಾಡಿದನು ಎಲ್ಲ ಅಷ್ಟು ವಿನಾಯಕ ಮಾಡಿದನು ದೇವ್ರ ಪುಣ್ಯದಿಂದ ಎಲ್ಲ ಅಡ್ಡಾಡಿದನು ನಾನು ನೋಡೋದು ಊಟ ಹಾಕೋದಂದ್ರೆ ಸಿದ್ಧಗಂಗಾ ಮಠದಾಗ ಹುಡುಗರಿಗೆ 11,000 ಹುಡುಗರು ಊಟಕ್ಕೆ ಅವ್ರು ಹಾಕ್ತಾರೋ ಹಾದಿ ಹಾದಿ ಮಠ ಮಠಗಳು ಗುಡಿಗೋಡುಗಳಿಗೆ ಪ್ರಸಾದ ಮಾಡಿ ಹಾಕೋದಂದ್ರೆ ನಮ್ಮ ದೇವರು ನಿಮ್ಮ ಅನ್ನ ಪ್ರಸಾದ ದೇವರು ಗೋಪಾಲ ಸ್ವಾಮಿಗಳು ಅಂದ್ರೆ ಇವರ ಪಾದಕ್ಕೆ ನಾಲ್ಕು ಚರಣ ಇಟ್ಟು ವರ್ಷ ಎಲ್ಲರೂ ಇದು ಒಂದಲ್ಲ ವರ್ಷಕ್ಕೆ ವರ್ಷ ಹೆಚ್ಚು ಕೂಡಿ ಇದನ್ನ ಇಲ್ಲಿಗೆ ಬಿಡೋದ ಬೇಡ ನಮ್ಮ ಹುಡುಗ ಹೇಳಿದ ಶ್ರಾವಣದಾಗ ಸಾಕಾರ ಬಿಟ್ರು ಅಂತ ಹೇಳಿ ಆ ಕೊರೋನಾ ಸಂಬಂಧ ಅಂಜಿ ಬಿಟ್ಟಿತ್ತು ಎಲ್ಲರೂ ನಿಂತು ಹೆಂಗೆ ದುಡಿಯಾಕ ನಿಂತ ಅಂದ್ರೆ ವರ್ಷ ಅವ್ರು ಬರಾಕ ಅಪ್ಪಾರು ಬರ್ತಾರೋ ನೀವು ಬಂದು ನೀವು ದುಡಿರಿ ನಾವು ಏನು ದೇವರು ಎಲ್ಲರೂ ಕೂಡಿ ನಿಂತು ಮಾಡೋಣ ಅಂತ ಹೇಳಿ ನಾನು ಹೇಳಿ ನಮಸ್ಕಾರ ಮಾಕಂಡಗೆ ಕಾಣ್ತಾವು ಅಜ್ಜೂರು ಕಾಣ್ತಾವು ಅದ ಪದ್ಧತಿ ಏನಿಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ನಿತ್ತಕ್ಷರ ನಿಮ್ಮೊಳಗೂ ಕಾಣಿಸ್ತಾವು ಈ ಗಿಡಗಂಟೆ ಒಳಗೆ ಸಹಿತ ಕಾಣಿಸ್ತಾವ ಆ ಗಿಡಗಂಟೆ ಸಹಿತ ದೇವಾದಿಗಳು ನೋಡ್ತಾವ ಪಕ್ಕ ನೋಡಾಗಿಲ್ಲ ಮನುಷ್ಯ ಅಷ್ಟ ನೋಡಾಗಿಲ್ಲ ನಾವು ನುಡ್ತಾ ಮಾಯಕ್ಕೆ ಗಂಟು ಇದ್ದೀವಿ ಮಾಯಾ ನಮಗೆ ಮುಸ್ಕೈತಿ ಆ ಮಾಯದಿಂದ ನಾವು ಈ ಜನ್ಮ ಹಾನಿ ಮಾಡ್ಕೋತೀವಿ ಅದಕ್ಕಾಗಿ ಈ ಮಾನವ ಧರ್ಮ ಹಾನಿ ಮಾಡ್ಕೋಬಾರ್ದು ಪಾಪ ಮಾಡು ಬಿಡ್ತರು ಯಾವಾಗ ನಾ ಸುಳ್ಳಾತ್ರೋಗ ಬಿಟ್ಟಿನ ಅಂತ ಚಿಂತೆ ನಿಮಗೆ ಬರಬೇಕು ಸುಳ್ಳಾತ್ರೋಗ ಬಿಡಬೇಕು ಯಾವತ್ತು ಅಖಂಡ ಧ್ಯಾನ ಮಾಡಬೇಕು ಒಂದು ದಿವಸ ಇದಕ್ಕೆ ಹೋಗಿ ಹಾಕದ ಹುಬ್ಬಳ್ಳಿ ಹೋದ ಅಪ್ಪಗ ಈ ಭಾಗಕ್ಕೆ ಸ್ವಲ್ಪ ಏನು ತಡೆಗೆ ಇದ್ದಿತ್ತು ಆ ಟೈಮ್ದಾಗ ಒಂದು ಪಾತ್ರೊಳಗೆ ಶಿವ ಅನ್ನೋ ಶಿವನು ಶಿವ ಅನ್ನೋಂತ ಒಬ್ಬ ರೈತ ಭಕ್ತಿದ ಹುಬ್ಬಳ್ಳಿ ಮಾದ ಅಪ್ಪ ಯಾವಾಗ ನಾರಾಯಣ ಕೃಷ್ಣ ಕೃಷ್ಣ ಅನ್ನೋಂತ ಧ್ಯಾನ ಮಾಡವ ಅಚ್ಚು ಕಡೆ ನಿಂತಿದ ಯಾರು ಕಲ್ಲಿನ ಊದಾಟ ಕಲ್ಲಿನ ಊದಾಟ ಇದಾಗ ಬೊಕ್ಕ ಹಾಕಿದಾಗ ಆ ಟೈಮ್ದಾಗ ಏನಾಯ್ತು ಅದು ಮೇಲೆ ಬಾಳಿತು ಇದು ಮೇಲೆ ಬಾಳಿತು ಏನೋ ಒಂದು ಸ್ವಲ್ಪ ದಂಗ ಎದ್ದಿತ್ತ ಆ ದಂಗ ಎದ್ದಾಗ ಹುಬ್ಬಳ್ಳಿ ಮಾದ ಅಪ್ಪಗ ದಿನ್ನಿ ಮೇಲೆ ನಿಂತಿತ್ತ ಮೇಲೆ ಹುಬ್ಬಳ್ಳಿ ಮಾದಪ್ಪನ ಉಟ್ಟಾಮಲ್ಲಿ ದಿನ್ನಿ ಮೇಲೆ ನಿಂತಿದ್ರು ಗುಡ್ಡದ ಮೇಲೆ
ಸಹಿತ ಹುಬ್ಬಳ್ಳಿ ಮಾದಪ್ಪನ ಮ್ಯಾಲಿ ಬಂದು ಬಿಡುತ್ತಿದ್ದವು. ಈ ತಲೆಗೆಲ್ಲ ಮ್ಯಾಲ ಹೋಗ್ಬೇಕಾದ ಸಾಧ್ಯ ಆಗ್ತಿದ್ದಿಲ್ಲ. ಮ್ಯಾಲ ದಿನ್ನಿ ಮೇಲೆ ಇರ್ತದ, ಮ್ಯಾಲ ತಲೆಗೆಲ್ಲ ಮ್ಯಾಲ ಹೋದ ಪೆಟ್ಟು ಹತ್ತಂಗಿಲ್ಲ. ಮ್ಯಾಲಿನ ಕಲ್ಲು ತಾಗಿ ಸಹಜ ಬಂದು ಸಹಿತ ಪೆಟ್ಟು ಹತ್ತತಿ. ಆಗ ಹುಬ್ಬಳ್ಳಿ ಮಾದಪ್ಪನ ಮ್ಯಾಲಿಗೆ ಸ್ವಲ್ಪ ಪೆಟ್ಟು ಹತ್ತು ಅಂತ ಪ್ರಸಂಗ ಬಂತು. ಆಗ ಹುಬ್ಬಳ್ಳಿ ಮಾದಪ್ಪ ಹೇಳ್ದ, ಏ ಧ್ಯಾನ ಮಾಡಿಕೊ, ನಿಮ್ಮನ್ನ ಯಾವ ಕಾಯಂಗಿಲ್ಲ, ನೀವು ಧ್ಯಾನ ಮಾಡಕ್ಕೆ ನಾನು ಧ್ಯಾನ ಮಾಡ್ತೇಳೆ. ಏನ ಗಾಡ ಕುತ್ತಿದ್ದ ಕಾಗಡಾಗ ಅಲ್ಲೇ ಕುತ್ತಲ್ಲಿ ಧ್ಯಾನ ಮಾಡಕ್ಕಿತ್ತದ. ಅವನು ಧ್ಯಾನ ಮಾಡೋದು ಪಂಡರ್ಪುರ ವಿಠೋಬ ಗೊತ್ತಾತ, ಅವನ ವಿಠೋಬ ವಿಠೋಬ ಒಬ್ಬ ಹುಬ್ಬಳ್ಳಿ ಮಾದಪ್ಪ ಒಬ್ಬಲ್ಲ. ಹುಬ್ಬಳ್ಳಿ ಮಾದಪ್ಪನ ಗಾಡಿ ಸರಿದಾಗ ಒಂದು ಗುಂಡ್ರೆಯಲ್ಲಿ ಬಂದು ಬಿತ್ತು. ಆ ವ್ಯಕ್ತಿ ಬಂದಾತ, ಆ ವ್ಯಕ್ತ ಆ ಮ್ಯಾಲಿಗೆ ಏನು ಕಲ್ಲು ಬರ್ತಿದ್ದಲ್ಲ ಆ ಮ್ಯಾಲೆ ಧ್ಯಾನ ಮಾಡಕ್ಕಿತ್ತು. ಆ ಗುಡ್ಡದ ಮೇಲೆ ಒಬ್ಬ ಶಿವಭಕ್ತಿದ್ದ, ಇವ ವಿಷ್ಣು ಭಕ್ತಿದ್ದ. ಈ ಯಾರು ಕದನ ನಡೆಯುವಂತ ಪ್ರಸಂಗ ಬಂತು. ಶಿವ ಮತ್ತು ವಿಷ್ಣು ಕದನ ನಡೆಯುವಂತ ಪ್ರಸಂಗ ಬಂತು. ಆಗ ಶಿವ ಅಲ್ಲಿ ತುಸುಕೊಂಡು ಹುಲಿತ ಮಾಡಿಸ್ಕೊಂಡು ಗುಡ್ಡದ ಮೇಲೆ ಕಾಣಿಸಿದ ಕೂಡಲಿಲ್ಲ, ಇಲ್ಲಿ ವಿಷ್ಣು ಕಾಣಿಸಿದ ಅರುಗುಡದ ನಡುವಿನ ಕೂಡಿ ಅವ್ರ ಮಾತು ನಿಮ್ದು ಏನು ತಪ್ಪಿಲ್ಲ, ನಿಮ್ದು ಏನು ತಪ್ಪಿಲ್ಲ, ಏನು ನಡುವಿನ ಗದ್ದಿನ ಜನ ಜಗಳ ಹಾಕ್ತಾವು, ಇದು ಕೋರ್ಟ್ ಹೋಗಿ ಮುಂದೆ ಏನು ಆಕತಿ ನೋಡೋಣ ಅಂತ ಆ ಜಗಳ ಬಂದ್ ಮಾಡಿಸ್ತದೆ. ಅದಕ್ಕಾಗಿ ಧರ್ಮ ಧರ್ಮಕ್ಕೆ ಜಗಳ ಹತ್ತುವಂತ ಗದ್ದಿನ ಜನ ಬಹಳ ಜನ ಅದ. ಧರ್ಮತ್ತಗೆ ಧರ್ಮತ್ತ ಈ ಜಗಳ ಹತ್ತ. ಅವ್ರಿಗೆ ಗಜಬೀಜನ ತನ್ನ ಬಬಲಾಸ್ ಚಿಕ್ಕಪ್ಪ ಗಜಬೀಜನ ಜನರಿಗೆ ಬಸ್ ತೋರ ಇಲ್ಲ ಕೇಳಿ ಜಗದ ಹೇಳ. ಅದಕ್ಕಾಗಿ ಈ ಗಜಬೀಜ ಮಾಡೋ ಬಂದೈತಲ್ಲ ಮೊಟ್ಟ ಮನೆಗಳಲ್ಲಿ ಆಗಲಿ ರಾಜಕಾರಣಿಗಳಿಗೆ ಆಗಲಿ ಜಗಳ ಹತ್ತೆ ತಮ್ಮ ಮನೆ ಹೇಳ್ಕೊಂಡಿರ್ತ ಅಂತ ಮಾತು ಕೇಳಿ ನೀವು ಗಂಡ ಹೆಣ್ಣು ತಾಯಿ ಮಕ್ಕಳು ತಂದೆ ಮಕ್ಕಳು ಗುರು ಶಿಷ್ಯರು ಜಗಳಕ್ಕೆ ಹೋಗ್ಬೇಡ. ಯಾರು ಹೇಳಿದ ಯಥಸ್ವಾಗಿ ಏನು ಇದನ್ನ ವಿಚಾರ ಮಾಡ್ಬೇಕು. ನಾವು ಹೋಗಿದ್ರೆ ನಾವು ಜಗಳಕ್ಕೆ ಹೋಗ್ಬಾರ್ದು. ಅದಕ್ಕಾಗಿ ನಾವು ಜಗಳ ಕಡಿಮೆ ಮಾಡ್ಬೇಕಾಯ್ತಿ, ದೇವ್ರ ಹತ್ತು ಮಾಡ್ಬೇಕಾಯ್ತಿ. ಕೈಯ ಬಾಯಿ ಕತ್ತಿ ಕೊಚ್ಚಿಟ್ಕೊಂಡು ನಾವು ಯಾವ ವೇಷ ಭೂಷಣಕ್ಕೂ ತುತ್ತಾಗಬಾರ್ದು. ನಾವು ಕ್ಯಾವಿಂಗೆ ಹಾಕಿದಾಗ ದೇವ್ರ ಸಿಗ್ತ ಅಂತ ತಿಳಿಬೇಡ. ನಮ್ಮನೆ ಬಗ್ಗೆ ಸೂರ್ಯ ನಮ್ಮನ್ನ ಮಾದೇವನಕ್ಕೆ ಮನೆ ವೈಕುಂಠಕ್ಕಾದ ಪಟ್ಟ ಭಕ್ತ ಸ್ವಾಗಿ ಮಾದೇವಪ್ಪನ ತಾಲೀಮದಾಗ ಎಷ್ಟು ಮಂದಿ ತೇ ಆಗೈತಿ, ಅಷ್ಟು ಮಂದಿ ಎಲ್ಲ ಮುಕ್ತ ದೇವತೆನ ಒಗದ ಕಡಾಕಾಯಿ ಮೋಕ್ಷಕ್ಕೆ ಹೋಗ್ಯಾವ. ನೀವು ಈ ಬಂಡಿಗಿನ ಮಠಕ್ಕೆ ಬಂದಂತ ಭಕ್ತರು ಈ ಮೃತ್ಯುದೇವಿ ಆಟ ನಿಲ್ಲಿಸಿ ಈ ಮಾಯದ ಆಟ ತಳಗ ಹೋಗದ ನೀವು ಅಕ್ಕಿನ ದಾಟಿ ನೀವು ಮೋಕ್ಷಕ್ಕೆ ಹೋಗ್ಬೇಕಾಗಿತ್ತು. ಅದಕ್ಕಾಗಿ ನಾವು ಕೂಡಿದ್ವಿ, ನಾವು ಕುಚ್ಚಾಡಕೊಂಡಿದ್ವಿ. ನಾವು ಹೆತ್ತ ಕುಚ್ಚಂದ ಕಾಮ ಕ್ರೋಧ ರೋಗ ಮದ ಬರ್ತವರು ಅಂತ ಅಷ್ಟು ಪದಗಳೆಲ್ಲ ತುಳಿದು ಅದ್ರ ಮ್ಯಾಲೆ ನಿಂತು ನಾವು ಲಿಂಗ ಅನ್ನುವಂಥ ಅಂಗದೊಳಗೆ ಲಿಂಗ ಇಟ್ಕೊಂಡು ಅಂಗದೊಳಗೆ ಲಿಂಗ ಇಟ್ಕೊಂಡು ಲಿಂಗದಾಗ ಅಂಗ ಕುಳ್ಕೊಂಡು ಅಂಗ ಲಿಂಗ ಸಂಗ್ರಹ ಮಾಡಿಕೊಂಡು ಆ ಎರಡು ಶಿವನ ಪಾದಕ್ಕೆ ನಾವು ಹೋಗಿ ಹೊಂದಾಕ ನಾವು ಮಲಪ್ರವಾಹ ಘಟಪ್ರವಾಹ ಸಪ್ತ ಮಾಡಿದ್ವಿ. ಈ ಸಪ್ತ ಮಾಡೋದ್ರಿಂದ ಏನಾಗ್ತಿತ್ತಂದ್ರೆ ಒಂದ ಹಳ್ಳಿ ಒಳಗೆ ಒಂದು ತಿಳಾಗಿ ಪುರಾಣ ಹೇಳೋದಕ್ಕಿಂತಲೂ ಈ ಸಂಧಿ ಬಂದಿ ಮಾಡೋ ಕುಳಕ್ಕೆ ಉಪದೇಶದ ತಾಯಿಗೆ ಭಕ್ತಿ ಬೆಳಿಬೇಕಾದ್ರೆ ನಾವು ನಮ್ಮ ದೇಶ ಅವಾಜ್ ಆಗ್ಬೇಕಾದ್ರೆ ನಮ್ಮ ಅಂಗ ಲಿಂಗಮಯ ಆಗ್ಬೇಕಾದ್ರೆ ಲಿಂಗ ಅಂಗಮಯ ಆಗ್ಬೇಕಾದ್ರೆ ನಾವು ಹಾಲು ಕುಡಿಬೇಕಾಯ್ತು. ಎಂತ ಹಾಲು ಅಂದ್ರೆ ಹುಲಿ ಹಾಲು ಕುಡಿಬೇಕು. ನಾವು ಅಪ್ಪಲೇ ತೋರಿಸಿದ್ರು ನನಗೆ ಇವ ನಿಂದ ಆಡಿದ ಎರಡು ಕಣ್ಣು ಹೋಗಿದ್ವು ಅಂತ ಹೇಳಿ. ಒಬ್ಬ ದೊಡ್ಡ ಮನುಷ್ಯ ಅವ, ಅವನ ಕಣ್ಣು ಎರಡು ಹೋಗ್ಯಾವ ಯಾಕ ಅಂತ ಕೇಳಿದ್ರ ನಿಂದ ಆಡಿದ್ರು ಅಪ್ಪ ನಿಂದ ಆಡಿದ್ರ ಸಲುವಾಗಿ ಅವನ ಎರಡು ಕಣ್ಣು ಪೂರ್ತಿ ಹೋಗ್ಬಿಟ್ಟವು. ಏನು ಕಾಣೋದು ಈ ಜಗತ್ತಿನವನ್ನ ನೋಡಬೇಕಾದ್ರ ಅವ್ರಿಗೆ ಏನು ಕಾಣೋದು. ಮತ್ತೆ ಬಂದಾನ ಎಲ್ಲಿ ಅಲ್ಲೇ ಬಂದ ಎಲ್ಲಿ ಕಳ್ದಲ್ಲೇ ಹುಡುಕ್ಬೇಕಲ್ರಿ ಎಲ್ಲಿ ನಾವು ನಿಂದ ಆಡೆವ ಅಲ್ಲೇ ಅಪ್ಪ ಹಂತಲ್ಲಿ ಬರಬೇಕು ಅಂತೇಳಿ ಬಂದ ಶರಣಾಗತನಾಗ್ಯಾನ. ಅಪ್ಪ ನಾನು ಎರಡು ಕಣ್ಣು ಹೋಗ್ಯಾವ ಹ್ಯಾಂಗ ಮಾಡ್ಲಿಪ್ಪ. ಅವಾಗ ಅಪ್ಪರು ಕರುಣಾವುಳು ಗುರುಗಳು ಕರುಣಾವುಳ್ಳವರಿರ್ತಾರ್ರಿ. ನಾವು ಏನೇ ತಪ್ಪು ಮಾಡಿದ್ರು ಕೂಡ ಅದಕ್ಕೆ ಕ್ಷಮ ಮಾಡತಕ್ಕಂತ ಅದು ಅವರಲ್ಲಿ ಇರ್ತದ ಗುಣ. ನಾವು ಹೋಗಿ ವಿನಯಪೂರ್ವಕ ಶರಣಾಗತನ ಆಗ್ಬೇಕು ಅಂತ ಹಿಂಗ ನನ್ನ ಬಲಗಡೆ ಮೇಲೆ ಕೂತಿದ್ರೆ ಕೂತೇನಂದ್ರೆ ನಾ ಹಿಂಗ ಮಾಯಕ್ ಮುಂದೆ ನಿಂತೀನಿ ಅವ್ವ ಹಿಂಗ ಬಲಗಡೆ ಮೇಲೆ ಕೂತಿದ್ರೆ ಬಲಗಡೆ ಮಗ ಕೂತ್ಕೊಂಡು ಕೂತಾಕಿಲ್ಲ ಏನಂದ್ರೆ ಆ
ಅಪ್ಪನವರಿಂದ ಏನ್ ನಮಗ್ ಸಿಕ್ತು ಏನ್ ಸಿಗ್ಲಿಲ್ಲ ಅನ್ನೋದನ್ನ ಅವ್ರು ಲಕ್ಷ್ಮೀ ಶ್ರೀನಾರಾಯಣ.